زياره. ಅಮ್ಮಿ, ನನ್ನ ಮೇಲಿರೋ ಕೋಪ ನಿಮ್ಗಿನ್ನು ಹೋಗಿಲ್ವಾ? ಇಲ್ಲ ಬೇಟಿ, ಯಾವ ಕೋಪನೂ ಇಲ್ಲ. ಇಷ್ಟು ದಿನ ನಮ್ಮನ್ನೆಲ್ಲ ಬಿಟ್ಟು ಒಬ್ಳೇ ಇದೆಯಲ್ಲ, ಹೇಗಿದ್ಯಾ? ಇಲ್ಲ ಅಮ್ಮಿ, ನನ್ಗೆಲ್ಲರೂ ಇದ್ರು. ಏನ್ ಹೇಳ್ತಿದ್ದಾರೆ ಜಿಯಾ ನಿನ್ ಜೊತೆ? ಅಂದ್ರೆ ಅಬ್ಬಾ, ನನ್ ಜೊತೆ ನನ್ ಫ್ರೆಂಡು ರಮಾ ಇದ್ಲು ಅಂದೆ. ಅವಳೇ ಅಬ್ಬ ನನ್ಗೆ ಹೆಲ್ಪ್ ಮಾಡಿದ್ದು. ಅವಳ ಋಣನ ನಾನ್ ಯಾವತ್ತು ತೀರ್ಸಕ್ಕಾಗಲ್ಲ. ಇಷ್ಟು ದಿನ ನೀನ್ ಅವ್ರ ಮನೇಲೇ ಇದ್ಯಾ? ಇಲ್ಲ ಅಮ್ಮಿ, ನನ್ ಮನೇಲಿರ್ಲಿಲ್ಲ, ಹಾಸ್ಟೆಲ್ ಅಲ್ಲಿದ್ದೆ. ಅವಳು ನನಗ್ ಬರೀ ಹೆಲ್ಪ್ ಮಾಡ್ತಿದ್ಲು ಅಷ್ಟೇ. ಅಕ್ಕ ಮಾತಾಕು ಬಾ, ಬೇಗ ಫ್ರೆಶ್ ಅಪ್ ಆಗು, ಆಮೇಲೆ ಕೂತ್ಕೊಂಡು ಮಾತಾಡುವೆ ಅಂತೆ. ಹೌದು ರಜಿಯಾ, ಕೈ ಕಾಲು ತೊಳ್ಕೊಂಡು ಬಾ. ಎಲ್ಲರೂ ಕೂತು ಊಟ ಮಾಡಿ ಎಷ್ಟು ದಿನ ಆಯಿತು. ಇವತ್ತಾದರೂ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಸರಿ ಅಮ್ಮಿ. ಹೇಳಿದ್ದೆ ಶೈದ, ಅವಳು ಹೇಳಿದ್ದನ್ನ ನಾವು ಅವಳನ್ನ ಅರ್ಥ ಮಾಡ್ಕೊಂಡಿಲ್ವಂತೆ. ಎಲ್ಲ ತಪ್ಪನ್ನು ಹೇಗೆ ನಮ್ಮ ಮೇಲೆ ಹೊರಿಸೋದನ್ನ ನೋಡಿದ್ಯಾ? ಅವಳದು ಒಂದೊಂದು ಮಾತು ಅವಳನ್ನ ಇಲ್ಲೇ ಸಾಯಿಸ್ಬಿಡೋಣ ಅಷ್ಟು ಕೋಪ ಬರ್ತಾ ಇತ್ತು. ಏನು ಮಾಡಲಿ, ಜನ್ಮ ಕೊಟ್ಟು ಮಗಳು ಎತ್ತಾಡ್ಸಿದ ಕೈಯಲ್ಲಿ ಕತ್ತು ಹೇಗೆ ಸಿಕ್ಕಲಿ ಅಂತ ಸುಮ್ಮನಿದ್ದೆ. ಸಸರ್ಜೆ ಹೇಳೆ. ಇಮ್ರಾನ್, ರಜಿಯಾ ಮನೆಗೆ ಬಂದ್ಲು. ಬಂದೇ ಬಿಟ್ಲ? ಕೊನೆಗೂ ನಾವೆಲ್ಲ ಅನ್ಕೊಂಡಂಗೆ ಆಗ್ತಿದೆ ಅಂತಾಯ್ತು ಸಸರ್ಜೆ. ಹೌದು ಬೇಟ, ಅವಳನ್ನ ನೋಡ್ತಾ ಇದ್ರೆ ಅವಳು ಮಾಡಿರೋ ಒಂದೊಂದು ದ್ರೋಹನೂ ನನಗೆ ನೆನಪಾಗ್ತಾ ಇದೆ. ಕೂಲ್ ಕೂಲ್ ಸಸರ್ಜಿ, ದುಡ್ಕಕ್ ಹೋಗ್ಬೇಡಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಆಮೇಲೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರೋದಿಲ್ಲ ಅಷ್ಟೇ. ಈಗ ನಾನೇನು ಮಾಡೋಕೆ ಇಮ್ರಾನ್? ಸಸುರ್ಜಿ, ರಜಿಯಾ ನಿಮ್ಮ ಹತ್ರ ಏನು ಹೇಳಿದ್ಲು? ಮಗಳ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಮಗಳ ಆಸೆ ಏನು ಅಂತ ಕೇಳಿದ್ದೀರಾ? ಅಬ್ಬ, ನಿಮ್ಮ ಮರ್ಯಾದೆ ಹೋಗೋ ಕೆಲಸ ನಾನು ಯಾವುದು ಮಾಡಿಲ್ಲ ಅಬ್ಬ. ಆ ಅಲ್ಲ ಮೆಚ್ಚೋ ಥರನೇ ನಡ್ಕೊಂಡಿದ್ದೀನಿ. ಸಸುರ್ಜಿ ಅಷ್ಟೇ ಹೇಳಿದ ಅಥವಾ ಬೇರೇನಾದರೂ ಹೇಳಿದ್ಲ? ಇಲ್ಲ ಬೇಟ, ಅಷ್ಟೇ ಅವಳು ನನ್ನ ಹತ್ರ ಹೇಳಿರೋದು. ಅಲ್ಲ ಸಸುರ್ಜಿ, ಯಾರನ್ನಾದರೂ ಲವ್ ಮಾಡ್ತಿದ್ದೀನಿ ಅಂತೇನಾದರೂ ಹೇಳಿದ್ಲ? ಏನು ಆ ಪಾಪಿ ಅಷ್ಟು ಮುಂದುವರೆದ್ಬಿಟ್ಲ? ನಾವು ಕೇಳಿದ್ದಕ್ಕೆ ಓದಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ಲು. ಇಲ್ಲ ಇಲ್ಲ, ಆ ಥರ ಅವಳು ಮಾಡ್ತಿದ್ದಾಳೆ ಅಂತ ನಾನು ಹೇಳಿಲ್ಲ ಸಸುರ್ಜಿ. ಮನೆ ಬಿಟ್ಟು ಆಚೆ ಹೋಗಿದ್ಲಲ್ವಾ, ಎಲ್ಲರೂ ಯಾರನ್ನಾರು ಲವ್ ಮಾಡ್ತಿದ್ರೆ ಅಂತ ಕೇಳ್ದೆ ಅಷ್ಟೆ. ಇಲ್ಲ ಬೇಟ, ಆ ಥರ ಏನೂ ಇಲ್ಲ. ಸರಿ ಸಸುರ್ಜಿ, ಇಷ್ಟು ದಿನ ಅವಳಲ್ಲಿ ಇರೋದಕ್ಕೆ ಎಜುಕೇಷನ್ಗೆಲ್ಲ ಯಾರು ಸಪೋರ್ಟ್ ಮಾಡಿದ್ದು ಅಂತ ಏನಾದರೂ ಹೇಳಿದ್ಲ? ಹೇಗೆ ಕೇಳಿದೆ, ಅವಳ ಫ್ರೆಂಡ್ ಯಾರೋ ಹೆಲ್ಪ್ ಮಾಡಿದ್ಲಂತೆ. ನಾನು ಯಾಕೆ ಹೇಳಿದೆ ಅಂದರೆ, ಒಂದು ವರ್ಷ ಆದಮೇಲೆ ಮನೆಗೆ ಬರ್ತಾ ಇದ್ದಾಳೆ. ಈ ಒಂದು ವರ್ಷ ಪೂರ ಅವಳ ಫ್ರೆಂಡ್ ಮನೇಲೇ ಇದ್ಲಂತ? ಇಲ್ಲ, ಯಾವುದೋ ಹಾಸ್ಟೆಲಲ್ಲಿದ್ದೀನಿ, ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ತಿದ್ದಾಳೆ ಅಂತ ಹೇಳಿದ್ಲು. ಓಕೆ ಓಕೆ, ಎಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಅನಿಸ್ತದೆ. ಯಾಕೆ ಬೇಟ, ಹಾಗಾದರೆ ಅವಳು ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾಳೆ ಅಂತನಾ? ಹಾಂ ಸಸುರ್ಜಿ,
ಅವಳು ಹೇಳೋದನ್ನೆಲ್ಲ ನಂಬಕ್ ಹೋಗ್ಬೇಡಿ, ಸ್ವಲ್ಪ ಹುಷಾರಾಗಿರಿ. ಮೊದ್ಲೇ ಅಕ್ಕ ತಂಗಿ ಇಬ್ರು ಕತೆ ಕಟ್ಟಿ ನಿಮ್ಮನ್ನ ಹ್ಯಾಮರ್ಸ್ದವರು, ಈಗ ಇನ್ನೂ ಜೋರ ಕತೆ ಶುರು ಮಾಡ್ತಾರೆ. ಹೌದು ಬೇಟ, ಅದಕ್ಕೂ ಮೊದಲು ನಾವೇನಾರು ಪ್ಲಾನ್ ಮಾಡಿ ರಜಿಯಾ ಮನೆ ಬಿಟ್ಟು ಹೋಗ್ದಲ್ಲ ಇರೋ ಥರ ನೋಡ್ಕೊಬೇಕು. ಆ ಈಗ ಏನಂತೆ, ಮನೇಲಿ ಇರ್ತಾಳಂತ ಅಥವಾ ಮತ್ತೆ ಹೋಗೋ ಏನಾರು ಪ್ಲಾನೇ ಮಾಡ್ಕೊ ಬಂದಿದ್ದಾಳ? ಅದ್ರ ಬಗ್ಗೆ ಇನ್ನೂ ಏನೂ ಹೇಳಿಲ್ಲ. ಸದ್ಯಕ್ಕಂತೂ ಇಲ್ಲೇ ಇರ್ತಾಳೆ. ಸದ್ಯಕ್ಕೆ ನೀವೇನು ಮಾತಾಡೋಕೆ ಹೋಗ್ಬೇಡಿ, ಯಾವುದಕ್ಕೂ ನಾಳೆ ನಾನು ಅಲ್ಲಿ ಬಂದು ಮಾತಾಡ್ತೀನಿ. ಅದು ಇಮ್ರಾನ್ ಬೇಟ, ನೀನು ಬಂದರೆ ಮತ್ತೆ ಅವಳು ಎಲ್ಲಿ ಸಿಟ್ ಮಾಡ್ಕೊಂತಾಳೋ ಏನೋ. ಏನು ಸರ್ ಸರ್ಜಿ, ಭೇಟಿ ಮನೆಗೆ ಬರ್ತಿದ್ದಂಗೆ ನನ್ನನ್ನೇ ಖಾಲಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ ಹೇಗೆ? ಚೇ, ನಾನು ಹಾಗೆ ಹೇಳಿಲ್ಲಪ್ಪ. ಗೊತ್ತಾಯ್ತು ಬಿಡಿ, ಎಷ್ಟೇ ಆದರೂ ನೀವು ಹೆತ್ತಿರೋ ಮಗಳಲ್ವಾ, ಆ ಸೆಂಟಿಮೆಂಟ್ ಎಲ್ಲ ಹೋಗುತ್ತೆ. ನಾವು ಯಾರಿಗೆ ಎಷ್ಟೇ ಕೇರ್ ಮಾಡಿದ್ರು ಎಷ್ಟೇ ಆದರೂ ಹೊರಗಿನವರೇ ತಾನೆ. ಹಾಗೆಲ್ಲ ಹೇಳ್ಬೇಡ ಇಮ್ರಾನ್, ನೀನು ನನ್ನ ಮಗ ಇದ್ದಾಗೆ. ನೀನಿಲ್ಲ ಅಂದಿದ್ರೆ ಇವತ್ತು ರಜೆ ನಾವು ನೋಡಕ್ ಆಗ್ತಿತ್ತ ಹೇಳು? ಮತ್ತೆ ಬೇಜಾರು ಮಾಡ್ಕೋತಾಳೆ, ಮನೆಗೆ ಬರಲೇಬೇಡ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? ನಮ್ಗೇನು ಬೇಜಾರಿಲ್ಲಪ್ಪ, ಅವಳೇನಾರ ಹೇಳಿದ್ರೆ ನಿನ್ ಮನ್ಸಿಗೆ ಏನಾರು ನೋವಾಗ್ಬೋದು ಅಂತ ಅನ್ಕೊಂಡೆ ಅಷ್ಟೇ. ಅದೆಲ್ಲ ಬೇಜಾರ್ ನೋಡಿದೀನ್ ಸಸುರ್ಜಿ, ಅವಳು ಬಾಯ್ ಬಂದಾಗ ಮಾತಾಡ್ತಾಳೆ, ಏನು ಮಾಡೋಕ್ಕಾಗಲ್ಲ. ನಾನೇನಾರು ಈಗ ಸುಮ್ಮನೆ ಇದ್ರೆ ಅವಳು ಮತ್ತೆ ನಿಮ್ಮನ್ನ ಮಾರಿಸಿ ಹೋಗ್ತಾ ಇರ್ತಾಳೆ. ಇಲ್ಲ ಬೇಟ, ಅವಳು ಮತ್ತೆ ಈ ಮನೆಯಿಂದ ಆಚೆ ಹೋಗ್ಬಾರ್ದು. ಸರಿ ಸರಿ, ಹಾಗಾದರೆ ನಾನು ಬರೋ ತನಕ ವೆಯ್ಟ್ ಮಾಡಿ, ಅಲ್ಲಿ ತನಕ ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಮಾತೊಳಗೆ ಇರಿಟೇಟ್ ಆಗಬಾರ್ದು, ಫಾತಿಮಾ ಅವಳ ಪರವಾಗಿ ಇದ್ದಾಳೆ ಸಸುರ್ಜಿ. ಸ್ವಲ್ಪ ಎಡವಟ್ಟಾದರೂ ನಾವೆಲ್ಲ ಯಾಮರೋದು ಪಕ್ಕ. ನೀರಿಗೆ ಎಲ್ಲಿದೆಯಾ ಬೇಟ? ಈಗಲೇ ಮನೆಗೆ ಬಂದ್ಬಿಡು, ಕೂತ್ಕೊಂಡು ಮಾತಾಡೋಣ. ಓ, ನಾನು ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಸಸುರ್ಜಿ, ನಾಳೆ ಬೆಳಿಗ್ಗೆನೇ ಬಂದ್ಬಿಡ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಳಿದ್ದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ. ಸರಿ ಬೇಟ. ರಜಿಯಾ ಮನೆಗೆ ಬಂದಾಯ್ತು, ಇನ್ನು ಶಾದಿ ಯಾರ ಜೊತೆ ಅಂತ ಡಿಸೈಡ್ ಮಾಡ್ಬೇಕಷ್ಟೆ. ಬೇಟಿ, ಯಾರು ಫೋನ್ ಮಾಡಿರೋದು? ಯಾರಿಲ್ಲ ಅಮ್ಮಿ, ನನ್ನ ಫ್ರೆಂಡ್ ಕಾಲು. ಏನ್ ಜಾನ್ಕಿ, ಅಪ್ಪನ ಮನೆಗೆ ಹೋದ ಕೂಡಲೇ ನನ್ನ ನೆನಪೇ ಆಗಲ್ವಾ? ಒಂದು ಫೋನ್ ಕೂಡ ಮಾಡಿಲ್ಲ. ರಾಮ್, ಈಗ ಯಾಕೆ ಕಾಲ್ ಮಾಡಿದ್ರಿ? ನಾನು ಎಲ್ಲಿದ್ದೀನಿ ಅಂತ ಗೊತ್ತು ತಾನೆ. ಅರೆ, ಹೆಂಡತಿ ಗಂಡಂಗೆ ಫೋನ್ ಮಾಡಿದ್ರೆ ಏನು ಪ್ರಾಬ್ಲಮ್ಮು? ಎಲ್ಲಿದ್ರು ಮಾತಾಡ್ಬೋದು ತಾನೆ? ಅರ್ಥ ಮಾಡ್ಕೊಳ್ಳಿ ರಾಮ್, ನಾನು ನಮ್ಮ ಮನೇಲಿದ್ದೀನಿ. ನಾನು ಬರೋದು ಸ್ವಲ್ಪ ಲೇಟ್ ಆಗಿದ್ರು ಅಮ್ಮಿ ಕಾಲ್ ರಿಸೀವ್ ಮಾಡ್ತಿದ್ರು. ಮಾಡಲಿ, ಆಂಟಿ ಹತ್ರ ನೈಸಾಗಿ ಮಾತಾಡ್ತಾ ಇದ್ದೆ. ಹ್ಞೂ, ಮಾತಾಡ್ತಿದ್ರಿ, ಬಿಟ್ಟರೆ ಅಳಿಯ ಅಂತಾನು ಹೇಳ್ತಿದ್ರಿ. ಹೇಳಿದ್ರಲ್ಲಿ ಏನು ತಪ್ಪು, ನಾನು ಅಳಿಯನೇ ತಾನೆ.
ಅದು ನನಗೆ ನಿಮಗೆ ಅಷ್ಟೇ ಗೊತ್ತು, ಮನೆಯವ್ರಿಗೆಲ್ಲ ಗೊತ್ತಿಲ್ಲ. ಗೊತ್ತು ಮಾಡಿದ್ರಾಯ್ತು, ಎಷ್ಟು ದಿನ ಅಂತ ಹೀಗೆ ದಿನ ಕಳೆಯೋದು? ನನಗೂ ಅತ್ತೆ ಮನೆಗೆ ಬರಬೇಕು, ಜೋಡಿ ಮೇಲೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಆಸೆ ಇರಲ್ವಾ? ಒಂದ್ಸಲ ಬಂದು ನಿಮ್ಮ ಆಸೆ ತೀರಿಸ್ಕೊಂಡಿದ್ದೀರಲ್ವಾ ರಾಮ್? ಆವಾಗ ನಿನ್ನ ಮಗಳು ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರಲ್ವಲ್ಲ ಜಾನಕಿ? ಈಗ ನೀವು ಅಳಿಯ ಅಂತಾನೂ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾಗೋದು ಬೇಡ, ನೀವು ಸುಮ್ಮನೆ ಇದ್ಬೇಡಿ, ನಾನು ನಿಮಗೆ ಫ್ರೀ ಆದ್ಮೇಲೆ ಕಾಲ್ ಮಾಡ್ತೀನಿ. ಏ ಬೇಡ ಬೇಡ ಬೇಡ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನು ರಾಮ್, ಬೇಗ ಹೇಳಿ. ಜಾನಕಿ, ಅದನ್ನು ಫೋನಲ್ಲಿ ಹೇಳೋಕ್ಕಾಗಲ್ಲ. ಹಾಗಾದರೆ ನನ್ನ ಮನೆಗೆ ಬಂದಮೇಲೆ ಹೇಳಿ. ಇಲ್ಲ, ಇವತ್ತೇ ಹೇಳಬೇಕು, ತುಂಬ ಮುಖ್ಯವಾಗಿರೋ ವಿಷಯ. ಸರಿ, ಬೇಗ ಹೇಳಿ. ಏನು ಮಾಡ್ತಿದ್ಯಾ ರಾಮ್? ಇದು ಇಂಪಾರ್ಟೆಂಟಾ ಈಗ? ಇವತ್ತು ರಾತ್ರಿ ನಾನು ನಿಮ್ಮ ಮನೆಗೆ ಬರಲಾ? ಗೊತ್ತಾಯ್ತು ನಿಮ್ಮ ಇಂಪಾರ್ಟೆಂಟ್ ಏನು ಅಂತ. ಹಾಗಾದ್ರೆ ಬರ್ಬೋದು ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆಯಾ ಅಂತ ಅರ್ಥ ರಾಮ್? ಎಲ್ಲ ಟೈಮಲ್ಲಿ ಹುಡ್ಗಾತಾನ? ರಾತ್ರಿ ಟೈಮಲ್ಲಿ ನೀವು ಇಲ್ಲಿಗೆ ಬರೋಕ್ಕಾಗತ್ತಾ? ಏನ್ ಜಾನಕಿ ಹೀಗೆ ಹೇಳ್ತಿದ್ಯಾ, ನೀನೇನು ದುಬೈಯಲ್ಲಿದ್ಯಾ? 2 ಗಂಟೆ ಜರ್ನಿ ಮಾಡಿದ್ರೆ ಸಾಕು, ನೀನು ನೋಡ್ಬೋದು. ಅಷ್ಟೆಲ್ಲ ಶ್ರಮ ತಗೊಂಡು ನನ್ನನ್ನು ನೋಡಕ್ಕೆ ಬರೋದು ಬೇಡ ರಾಮ್. ನನ್ನ ಪಾಡಿಗೆ ನಾನು ಇರ್ತೀನಿ ಬಿಡಿ. ಆದರೆ ನನ್ನ ಕೈಲಿ ಇರೋಕ್ಕಾಗಲ್ವಲ್ಲ ಜಾನಕಿ. ಆಗಲ್ಲ ಅಂದರೆ ದಿಮ್ ತಪ್ಕೊಂಡು ಬಿತ್ಕೊಳ್ಳಿ. ನಂಗೆ ಆ ಥರ ಅಭ್ಯಾಸ ಇಲ್ವಲ್ಲ ಜಾನಕಿ. ಮತ್ತೆ ಮಧ್ಯಾಹ್ನ ಕೇಳಿದಾಗ ನಾನು ನಿನ್ನ ಜೊತೆ ಬಂದರೆ ನಮ್ಮ ಗುಟ್ಟೆಲ್ಲ ರಟ್ಟಾಗುತ್ತೆ, ನೀನು ಒಬ್ಳೆ ಹೋಗು ಅಂತ ಹೇಳಿದ್ರಿ. ಹ್ಞೂ, ಅದು ಮಧ್ಯಾಹ್ನ. ರಾತ್ರಿ ಆದಾಗಲೇ ಅಲ್ವಾ ಗಂಡನಿಗೆ ಹೆಂಡತಿವೆಲ್ಲ ಗೊತ್ತಾಗೋದು? ಹ್ಞೂ ಹೌದಾ, ಹಾಗಿದ್ರೆ ಬನ್ನಿ, ಎಲ್ಲರೂ ನಿಮಗೋಸ್ಕರ ಕಾಯ್ತಿರ್ತೀವಿ. ಎಲ್ಲರೂ ಬೇಡ ಜಾನಕಿ, ನೀನು ಒಬ್ಳೆ ನಂಗೋಸ್ಕರ ಕಾಯ್ತಾ ಇರೋ ಸಾಕು. ರಾಮ್ ಸುಮ್ಮನೆ ಫೋನ್ ಇಟ್ಟರೆ ಸರಿ ಇವಾಗ, ಇಲ್ಲಾಂದರೆ ನೋಡಿ. ಏನು ಮಾಡ್ತೀಯಾ? ನಾನೇ ಕಟ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಹೋ, ನೀನು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ನಾನು ಇನ್ನೂ ನೋಡೋದಕ್ಕೆ ಬರಲ್ಲ ಅಂತನಾ? ನೀನು ಫೋನ್ ಕಾಲ್ನ ಕಟ್ ಮಾಡ್ಬೋದು, ಆದರೆ ನನ್ನ ಕಾಲ್ ಸ್ಟ್ರಾಂಗ್ ಆಗಿದೆ, ಬೈಕ್ ಸ್ಟಾರ್ಟ್ ಮಾಡಿ ಬರ್ತಾ ಇರ್ತೀನಿ. ರಾಮ್ ನಿಜವಾಗ್ಲೂ ನಿಮ್ಮ ತಲೆ ಲೂಸ್ ಆಗಿದೆ ಇವತ್ತು, ಅದಕ್ಕೆ ಹೇಗೆಗೋ ಆಡ್ತಿದ್ದೀರಾ. ಜಾನಕಿ ನಾನು ತಮಾಷೆ ಮಾಡ್ತಾ ಇಲ್ಲ, ಪ್ರಾಮಿಸ್ ಇವತ್ತು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ನನಗೋಸ್ಕರ ನಿನ್ನ ಡೋರ್ ಲಾಕ್ ಮಾಡಬೇಡ. ರಾಮ್ ಏನಾಗಿದೆ ನಿಮಗೆ? ನಾನು ಎಲ್ಲಿದ್ದೀನಿ ಅಂತ ಗೊತ್ತಿದ್ರು ಹುಡುಗಾಟ ಆಡ್ತಿದ್ದೀರಾ? ಗೊತ್ತಿದ್ದೆ ಮಾಡ್ತಿರೋದು, ನಿನ್ನ ಜೊತೆಗಿದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ಜೊತೆಗಿದ್ದಾಗ ನೀವು ಹೇಗಿರ್ತೀರಾ ಅಂತ ನಾನು ನೋಡಿದ್ದೀನಿ ರಾಮ್. ಅದೆಲ್ಲ ನಿಂಗೆ ನೆನಪು ಆಗಲ್ಲ, ನಾನು ನೋಡಬೇಕು ಅಂತಲೂ ಅನ್ಸಲ್ಲ. ಇಲ್ಲ ನಿಜವಾಗ್ಲೂ? ನಿಜವಾಗ್ಲೂ ನನಗೇನು ನೆನಪಾಗಲ್ಲ, ನಿಮ್ಮನ್ನ ನೋಡಬೇಕು ಅಂತಲೂ ಅನ್ಸಲ್ಲ, ಸರಿನಾ? ಹೌದಾ, ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಸುಮ್ಮನೆ ಇರ್ತೀನಾ? ನೋಡ್ತಾ ಇರು, ತಲೆ ಮೇಲೆ ತಲೆ ಬಿದ್ದರೂ ಸರಿ, ನಾನು ನಿಮ್ಮ ಮನೆಗೆ ಬಂದು ನೆನಪಿರೋ ಥರ ಏನಾದೊಂದು ಕೊಟ್ಟೋಗ್ಬೇಕು. ಬೇಡ ರಾಮ್, ಆಮೇಲೆ ನಮ್ಮ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ಜಾನಕಿ ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಬರ್ತಾ ಇದ್ದೀನಿ ಅಷ್ಟೇ, ಡೋರ್ ಲಾಕ್ ಮಾಡಬೇಡ. ಹ್ಞೂ, ಬರಬೇಡಿ ರಾಮ್, ನಾನು ಡೋರ್ ಕ್ಲೋಸ್ ಮಾಡಿ ಮಲಗ್ತೀನಿ. ಹೌದಾ, ನಾನು ಬಂದು ಅಂಕಲ್ ಆಂಟಿನ ಎಬ್ಬಿಸ್ತೀನಿ. ಯಾಕೆ ಬಂದೆ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ನಾನು ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಆಮೇಲೆ ನೋಡು, ನೀನಿದ್ದೇನೆ ಎಲ್ಲ ವಿಷಯ ಗೊತ್ತಾಗುತ್ತೆ, ಪರವಾಗಿಲ್ವಾ? ರಾಮ್ ನಿಮ್ಗೆ ಹೇಳಿದ್ದೆ ಅರ್ಥ ಆಗಲ್ವಾ? ಅದಕ್ಕೆ ಹೇಳ್ತಾ ಇರೋದು, ಡೋರ್ ಓಪನ್ ಮಾಡಿರು, ಸೈಲೆಂಟಾಗಿ ಬರ್ತೀನಿ. ನಮ್ಮದು ಚಿಕ್ಕ ಮನೆ, ನೀವೆಷ್ಟೇ ಸೈಲೆಂಟಾಗಿ ಬಂದರೂ ಗೊತ್ತಾಗತ್ತೆ. ಕಳ್ಳನ ಥರ ಬರೋನ್ಗೆ ಸಪ್ಲೈ ಮಾಡದೆ ಬರೋದು ಗೊತ್ತಾಗಲ್ವಾ ಜಾನಕಿ? ಇದನ್ನೆಲ್ಲ ನೀನ್ ನನಗೆ ಹೇಳ್ಕೊಡ್ಬೇಕಾ? ರಾಮ್ ಇವತ್ತು ನೀವು ನನ್ನ ಕೈಲಿ ಸರಿಯಾಗಿ ಒದೆ ತಿಂತೀರಾ ಅನ್ಸುತ್ತೆ. ಆಯ್ತು, ಒದೆ ತಿನ್ನಕ್ಕಾದ್ರೂ ಬರ್ತೀನಿ, ಚಿನ್ನ ವೆಯ್ಟ್ ಮಾಡು. ಹ್ಞೂ, ಬರೋದು ಬೇಡ ಅಂತ ಹೇಳ್ತಿದ್ಯಾ? ನೀನು ಎಷ್ಟೇ ಬೇಡ ಅಂದರೂ ಇವತ್ತು ನಾನು ಬರೋದಂತೂ ಫಿಕ್ಸು. ಅಯ್ಯೋ ದೇವ್ರೆ, ಇವ್ರು ಹೇಳ್ದಾಗೆ ಬಂದ್ಬಿಟ್ರೆ ಏನು ಗತಿ? ಎಲ್ಲರೂ ಮನೇಲೇ ಇದ್ದಾರೆ. ಭರತ್ ಬಂದ್ರಾ? ಊಟ ಮಾಡಿದ್ರಾ? ಇಲ್ಲ ಎಲ್ಲಿಗೆ ಬಡ್ಸ್ಕೊಂಬರ್ಲಾ? ಹೇಯ್, ನಂದು ಊಟ ಆಯ್ತು, ನನಗೇನು ಬೇಡ. ಯಾಕೆ ಭರತ್ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ನೋಡು, ಅದು ಏನು ಹೇಳಬೇಕೋ ನೇರವಾಗಿ ಹೇಳು, ಸುತ್ತಿ ಬಳಸಿ ಮಾತಾಡಿದ್ರೆ ನಂಗೆ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ? ಅದೇ ನನ್ನ ಫ್ರೆಂಡು ಗಿರಿಜಾ ಕಾಲ್ ಮಾಡಿದ್ಲು ಮಧ್ಯಾಹ್ನ. ಅದಕ್ಕೆ ನಾನೇನು ಮಾಡಬೇಕು, ಅವ್ರ ಮನೆಗೆ ಹೋಗಬೇಕಾ? ಹಂಗಲ್ಲ ಭರತ್, ಅವ್ರ ಗಂಡ ಏನೋ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಓಪನ್ ಮಾಡ್ತಿದಾರಂತೆ, ಅದು ಫಾರಿನ್ ಸಪ್ಲೈ ಮಾಡ್ತಾರಂತೆ, ಈಗಿನ ಟ್ರೆಂಡ್ಗೆ ಸೂಪರಾಗಿ ಸೂಟ್ ಆಗುತ್ತಂತೆ. ಆ ಬಟ್ಟೆ ಎಲ್ಲ ನನಗೆ ಬೇಕಾಗಲ್ಲ ಕಣೆ, ನಾನಂತ ಬಟ್ಟೆ ಹಾಕಲ್ಲ. ಆ ಬಟ್ಟೆಗೆಲ್ಲ ಎಷ್ಟು ರೇಟ್ ಇರುತ್ತೆ ಅಂತ ಗೊತ್ತಾ ನಿನಗೆ? ಅಯ್ಯೋ ಅದು ನೀವು ಹಾಕೊಳಕ್ಕಲ್ಲ ಭರತ್. ಮತ್ತೆ
ನಿನಗೆ ಬೇಕಾಗಿತ್ತ ನೋಡೋ, ಅಂಥ ದೊಡ್ಡ ಬ್ರ್ಯಾಂಡೆಡ್ ಬಟ್ಟೆ ತೆಗೆದುಕೊಡೋಷ್ಟೆಲ್ಲ ದುಡ್ಡು ನನ್ನ ಹತ್ರ ಇಲ್ಲ. ಬೇಕಾದ್ರೆ ನಿಮ್ಮ ಅಪ್ಪನ ಹತ್ರ ಕೇಳಿ ನೀನೇ ತಗೋ. ಇಷ್ಟಿನ ಆದರೂ ನಾನು ನಿಮ್ಗೇನಾದರೂ ಕೇಳಿದ್ದೀನಾ? ನನಗೇನು ಬೇಕೋ ಅದು ತಗೊಳಕ್ಕೆ ನನಗೆ ಗೊತ್ತಾಗಲ್ವಾ? ಮತ್ತೆ ಏನೇ ನಿನ್ನ ಪ್ರಾಬ್ಲಮ್ ಇವಾಗ? ಗಿರಿಜಾ ಗಂಡ ಓಪನ್ ಮಾಡಿರೋ ಫ್ಯಾಕ್ಟ್ರಿಗೆ ಒಬ್ಬ ಪಾರ್ಟ್ನರ್ ಬೇಕಂತೆ. ಅಷ್ಟೇನಾ? ಸರಿ, ನಾಳೆ ನೋಡ್ತೀನಿ ಬಿಡು, ಯಾರಾದರೂ ಸಿಕ್ಕಿದ್ರೆ ಹೇಳ್ತೀನಿ. ಬೇರೆ ಯಾರೋ ಯಾಕೆ ಬರತ್? ನೀನೇ ಆ ಫ್ಯಾಕ್ಟ್ರಿಗೆ ಪಾರ್ಟ್ನರ್ ಆಗ್ಬೋದಲ್ವಾ? ಏನೇ ತಮಾಷೆ ಮಾಡ್ತಿದ್ಯಾ? ನಾನ್ ಜಾಸ್ತಿ ಓದಿಲ್ಲ ಅಂತ ಕಿಂಡಲ್ ಮಾಡ್ತೀಯಾ? ಅಯ್ಯೋ ಭರತ್, ನಾನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಗಿರಿಜ ಹತ್ರ ಮಾತಾಡಿದ್ದೀನಿ. ಏನ್ ಮಾತಾಡಿದೀಯಾ? ನಾಳೆ ನನ್ನ ಗಂಡನೇ ಕಳಿಸ್ತೀನಿ, ಬೇರೆ ಯಾರನ್ನೂ ಪಾರ್ಟ್ನರ್ ಮಾಡ್ಕೊಬೇಡ ಅಂತ ನಿನ್ ಗಂಡನ್ಗೆ ಹೇಳು ಅಂತ ಹೇಳಿದ್ದೀನಿ. ಯಾರನ್ನ ಕೇಳಿ ಹೇಳ್ದೆ? ನಾನು ನಿನ್ನ ಹತ್ರ ಹೇಳ್ದೆ ಅವ್ಳ ಗಂಡನ ಪಾರ್ಟ್ನರ್ ಆಗ್ತೀನಂತ. ಇಂಥ ಒಳ್ಳೆ ಅವಕಾಶ ಮತ್ತೆ ನಮಗೆ ಸಿಗಲ್ಲ ಭರತ್. ನೀನೇನಾದರೂ ಆ ಫ್ಯಾಕ್ಟ್ರಿಗೆ ಪಾರ್ಟ್ನರ್ ಆಗಿಬಿಟ್ರೆ ನಾವಿಬ್ರು ರಾಜಾರಾಣಿ ಥರ ಆರಾಮಾಗಿರ್ಬೋದು. ಆಗ ನಮ್ಮನ್ನ ಯಾರು ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ಈಗ ನಾನೇನು ಭಿಕ್ಷಕನ್ ಥರ ಇಲ್ಲ, ರಾಜ ರಾಜನ್ ಥರ ಇದ್ದೀನಿ. ನೋಡಿದ್ರೆ ಗೊತ್ತಾಗಲ್ವ ರಾಜನ ಭಿಕ್ಷಕನ ಅಂತ. ಏಯ್ ಏನೇ ಅಂದೆ? ಅಯ್ಯೋ ಏನು ಇಲ್ಲ ಭರತ್, ನಾನು ನನ್ನ ಫ್ರೆಂಡ್ ಗಿರಿಜಂಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ನೀವು ಅಲ್ಲಿಗೆ ಹೋಗೇ ಹೋಗ್ತೀರಾ ಅಂತ. ನನ್ನನ್ನು ಕೇಳೇನು ಮಾತು ಕೊಟ್ಟಿಲ್ಲಲ್ವಾ? ನಾನು ಎಲ್ಲಿಗೂ ಹೋಗಲ್ಲ, ಬೇಕಾದರೆ ನೀನೇ ಹೋಗಿ ಮಾತಾಡ್ಕೊಂಡು ಬಾ. ಸರಿ, ನಾನೇ ಹೋಗ್ತೀನಿ. ನೀನು ಪಾರ್ಟ್ನರ್ ಆಗಕ್ಕೆ ರೆಡಿ ಇದೆಯಾ ಅಲ್ವಾ? ಅಲ್ವೇ, ಪಾರ್ಟ್ನರ್ ಆಗೋದು ಅಂದರೆ ವಿಸ್ಕಿಗೆ ನೀರು ಹಾಕಿ ಕುಡಿದಷ್ಟು ಸುಲಭ ಅಂದ್ಕೊಂಡಿದ್ಯಾ? ಅದಕ್ಕೆ ದುಡ್ಡು ಬೇಡವಾ? ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರೋದು? ದುಡ್ಡು ಬಗ್ಗೆ ನೀನು ಚಿಂತೆ ಮಾಡಬೇಡ ಭರತ್, ಸ್ವಲ್ಪ ದುಡ್ಡನ್ನು ನಮ್ಮ ಅಪ್ಪನ ಹತ್ರ ಅರೇಂಜ್ ಮಾಡಿಸ್ತೀನಿ. ಇನ್ನೊಂದು ಸ್ವಲ್ಪ ದುಡ್ಡಿಗೋಸ್ಕರ ಏನು ಮಾಡ್ತೀಯಾ? ನಿಮ್ಮ ಅಮ್ಮನ ಹತ್ರ ಕೇಳಕ್ಕೆ ಹೋಗ್ತೀಯಾ? ಅಯ್ಯೋ ಅದಕ್ಕೆ ಅಲ್ಲಿವರೆಗೂ ಯಾಕೆ ಹೋಗ್ಬೇಕು? ಇದನ್ನಲ್ಲ ಪ್ರತಾಪ್, ನಿಮ್ಮ ತಮ್ಮನ ಫ್ರೆಂಡು, ನಿಮ್ಮ ತಮ್ಮನ ಪಾಠಶಾಲೆ ಓಪನ್ ಮಾಡೋದಕ್ಕೆ ಅವನೇ ಬ್ಯಾಂಕಲ್ಲಿ ಲೋನ್ ಕೊಡಿಸ್ತಾ ಇರೋದು. ಆ ಪ್ರತಾಪ ಮನೆಗೆ ಬಂದಿದ್ದ, ರಾಮನ ಹತ್ರ ಹೇಳಿದ್ರೆ ಅವನವ್ನಿಗೆ ಹೇಳಲ್ವಾ ನಮಗೂ ಲೋನ್ ಕೊಡ್ಸಪ್ಪ ಅಂತ. ರಾಮ ಒಳ್ಳೇದು ಕೆಲಸ ಮಾಡಕ್ಕೆ ಹೋಗಿದ್ದಾನೆ, ಅದಕ್ಕೆ ಅವನ ಫ್ರೆಂಡ್ ಅವನಿಗೆ ಲೋನ್ ಕೊಡ್ತಾನೆ. ನಾನೇನು ಘನಂದಾರಿ ಕೆಲಸ ಮಾಡ್ತಿದ್ದೀನಿ ಅಂತ ನನಗೆ ಲೋನ್ ಕೊಡ್ತಾರೆ? ಈಗ ನೀನು ಮಾಡೋದು ಒಳ್ಳೆ ಕೆಲಸನೇ ಭರತ್, ಕೈ ತುಂಬ ದುಡ್ಡು ಬರುತ್ತೆ. ರಾಮ ಸ್ಕೂಲ್ ಓಪನ್ ಮಾಡ್ದ, ರಾಮನ ಅಣ್ಣ ಫ್ಯಾಕ್ಟ್ರಿ ಓಪನ್ ಮಾಡ್ದ ಅಂತ ಒಳ್ಳೆ ಹೆಸರು ಬರುತ್ತೆ. ನೋಡೆ, ಅಂಥ ಆಸೆಗಳೆಲ್ಲ ನನಗಿಲ್ಲ. ಜೀವನ ಹೇಗೆ ಬಂತೋ ಹಾಗೆ ಬದುಕನ್ನು ದೂಡ್ಕೊಂಡು ಹೋಗೋನು ನಾನು. ಆಸೆಗಳೆಲ್ಲ ಇದೆ ಅಂತ ಆಕಾಶಕ್ಕೆ ಕೈ ಹಾಕಿದ್ರೆ ನಕ್ಷತ್ರಗಳು ಸಿಗಲ್ಲ. ನಾವು ಎಲ್ಲಿದ್ದೀವೋ ಅದನ್ನೇ ಆಕಾಶ ಅಂತ ಜೀವನ ನಡೆಸಬೇಕು. ಭರತ್, ನೀನು ಎಷ್ಟು ದಿನ ಅಂತ ಖಾಲಿ ಪೋಲಿಯಲ್ಲಿ ಇದ್ದಿರ್ತೀಯ ಹೇಳು? ರಾಮ ನೋಡು, ನಿನಗಿಂತ ಚಿಕ್ಕವನಾದರೂ ದೊಡ್ಡ ಹೆಸರು ಮಾಡೋಕೆ ಹೊರಟಿದ್ದಾನೆ, ನೀನಿನ್ನೂ ಬೀದಿಲೇ ಅಲಿತಿದ್ಯಾ? ಬೀದಿಯಲ್ಲಿದ್ದರೂ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ, ಅಷ್ಟು ಸಾಕು ನನಗೆ.